ವೇಣುಗೋಪಾಲ್ ಅವರು ಕಟ್ಟುನಿಟ್ಟಾಗಿ ಎಲ್ಲರಿಗೂ ಹೇಳಿದ್ದಾರೆ, ರಾಜಕೀಯ ಎಲ್ಲೂ ಮಾತಾಡಬಾರ್ದು ಅಂತ. ನಾನು ರಾಜಕೀಯ ಮಾತಾಡೋದಿಲ್ಲ. ವೇಣುಗೋಪಾಲ್ ಅವರು ಕಟ್ಟುನಿಟ್ಟಾಗಿ ಎಲ್ಲರಿಗೂ ಹೇಳಿದ್ದಾರೆ, ರಾಜಕೀಯ ಎಲ್ಲೂ ಮಾತಾಡಬಾರ್ದು ಅಂತ. ನಾನು ರಾಜಕೀಯ ಮಾತಾಡೋದಿಲ್ಲ. ನಾನು ನಮ್ಮ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ನಿರ್ದೇಶನದಂತೆ ಮಾಧ್ಯಮಗಳ ಮುಂದೆ ರಾಜಕೀಯ ಮಾತಾಡೋದಿಲ್ಲ. ಹೈಕಮಾಂಡ್ ಏನು ಹೇಳಿದ್ದಾರೆ, ಎಲ್ಲೂ ಮಾಧ್ಯಮಗಳ ಮುಂದೆ ಹೋಗಬಾರ್ದು ಅಂತ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಹೇಳಿದ್ದಾರೆ ಸರ್, ನಾನು ಸಿ ಎಂ ಆಗಿದ್ದಾರೆ. ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು, ನಮಗೆ ಜನ 5 ವರ್ಷ ಆಳಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಹತ್ತತ್ರ 6 ತಿಂಗಳು ಆಗ್ತಾ ಇದೆ. ಇವತ್ತು ಬರಗಾಲ ಇದೆ, ಬರಗಾಲ ಎದುರಿಸೋದು ಜನಕ್ಕೆ ಈ ಸಂದರ್ಭದಲ್ಲಿ ಸಮರ್ಪಕವಾಗಿ ನೀರು ಮತ್ತು ಗೋವುಗಳಿಗೆ ಮೇವು ಮತ್ತು ಇನ್ನಿತರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಯೋಚನೆ ಮಾಡಬೇಕು. 4.5 ವರ್ಷ ಆಮೇಲೆ 4.5 ವರ್ಷಕ್ಕೆ ಚುನಾವಣೆ ಬರುತ್ತಲ್ಲ, ಆ ಸಂದರ್ಭದಲ್ಲಿ ರಾಜಕೀಯ ಮಾತಾಡಕ್ಕೆ. ನನಗೆ ಗೊತ್ತಿಲ್ಲ. ನೀವು ಬೆಂಗಳೂರಲ್ಲ ಸರ್ ಹೇಳಿ, ನನಗೆ ಮಾಹಿತಿ ಇಲ್ಲ. ಕಮಲನೂ ಇಲ್ಲ, ಜಾಜಿನೂ ಇಲ್ಲ. ಇನ್ನು 5 ವರ್ಷ ಅಲ್ಲ, 10 ವರ್ಷ ಈ ಸರ್ಕಾರ ಸುಭದ್ರವಾಗಿರುತ್ತೆ. ಇನ್ನು 5 ವರ್ಷಕ್ಕೆ ಎಲೆಕ್ಷನ್ ಆದರೆ ನಾವೇ ಗೆಲ್ತೀವಿ, 10 ವರ್ಷ ಇರುತ್ತೆ. ಅಷ್ಟೊಂದು ನಿಮ್ಗೆ ಹೇಳ್ತೀನಿ ಅಷ್ಟೇ. ವೇಣುಗೋಪಾಲ್ ಅವರು ಕಟ್ಟುನಿಟ್ಟಾಗಿ ಎಲ್ಲರಿಗೂ ಹೇಳಿದ್ದಾರೆ, ರಾಜಕೀಯ ಎಲ್ಲೂ ಮಾತಾಡಬಾರ್ದು ಅಂತ. ನಾನು ರಾಜಕೀಯ ಮಾತಾಡೋದಿಲ್ಲ. ವೇಣುಗೋಪಾಲ್ ಅವರು ಕಟ್ಟುನಿಟ್ಟಾಗಿ ಎಲ್ಲರಿಗೂ ಹೇಳಿದ್ದಾರೆ, ರಾಜಕೀಯ ಎಲ್ಲೂ ಮಾತಾಡಬಾರ್ದು ಅಂತ. ನಾನು ರಾಜಕೀಯ ಮಾತಾಡೋದಿಲ್ಲ. ನಾನು ನಮ್ಮ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ನಿರ್ದೇಶನದಂತೆ ಮಾಧ್ಯಮಗಳ ಮುಂದೆ ರಾಜಕೀಯ ಮಾತಾಡೋದಿಲ್ಲ. ಹೈಕಮಾಂಡ್ ಏನು ಹೇಳಿದ್ದಾರೆ, ಎಲ್ಲೂ ಮಾಧ್ಯಮಗಳ ಮುಂದೆ ಹೋಗಬಾರ್ದು ಅಂತ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಹೇಳಿದ್ದಾರೆ ಸರ್, ನಾನು ಸಿ ಎಂ ಆಗಿದ್ದಾರೆ. ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು, ನಮಗೆ ಜನ 5 ವರ್ಷ ಆಳಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಹತ್ತತ್ರ 6 ತಿಂಗಳು ಆಗ್ತಾ ಇದೆ. ಇವತ್ತು ಬರಗಾಲ ಇದೆ, ಬರಗಾಲ ಎದುರಿಸೋದು ಜನಕ್ಕೆ ಈ ಸಂದರ್ಭದಲ್ಲಿ ಸಮರ್ಪಕವಾಗಿ ನೀರು ಮತ್ತು ಗೋವುಗಳಿಗೆ ಮೇವು ಮತ್ತು ಇನ್ನಿತರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಯೋಚನೆ ಮಾಡಬೇಕು. 4.5 ವರ್ಷ ಆಮೇಲೆ 4.5 ವರ್ಷಕ್ಕೆ ಚುನಾವಣೆ ಬರುತ್ತಲ್ಲ, ಆ ಸಂದರ್ಭದಲ್ಲಿ ರಾಜಕೀಯ ಮಾತಾಡಕ್ಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.